ರೀಲ್ಸ್ ಶೋಗಾಗಿ ಶೋಕಿ ಮಾಡಿದವನು ಈಗ ಜೈಲೂಟ, ಗನ್ಮ್ಯಾನ್, ಫಾಶ್ ಕಾರ್ಗಳು, ಬಾಡಿ ಗಾರ್ಡ್ಸ್ ವಿತ್ ವೆಪನ್ ಹಿಡ್ಕೊಂಡು ಕೆಜಿ ಗಟ್ಟಲೆ ಚಿನ್ನವನ್ನ ಹಾಕೊಂಡು ಶೋಕಿಯನ್ನ ಮಾಡ್ತಾ ಇದ್ದ ಆಯ್ತ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ವೈರಲ್ ಆಗ್ತಿದ್ದಂತಹ ವ್ಯಕ್ತಿ ಈತ. ಬೆಂಗಳೂರಿನಲ್ಲಿ ಶೋ ಕೊಡಲು ಹೋಗಿ ಜೈಲು ಸೇರಿದ್ದಾನೆ ರೀಲ್ಸ್ ಸ್ಟಾರ್ ಅರುಣ್ ಕಟಾರೆ ಎಂಬುವನ ಬಂಧನವನ್ನ ಮಾಡಲಾಗಿದೆ ಈಗಾಗಲೇ ಪೊಲೀಸರು. ಕೊತ್ತನೂರು ಪೊಲೀಸರಿದ್ದ ಅರುಣ್ ಕಟ್ಟಾರೆ ಬಂಧನ. AK-47 ಮಾದರಿಯಲ್ಲಿ ನಕಲಿ ಗನ್ಗಳನ್ನ ಹಿಡಿದು ರಸ್ತೆಯಲ್ಲಿ ಶೋ ಕೊಡ್ತಾ ಇದ್ದ. ಅರುಣ್ ಕಟಾರೆ ಶೋ ಬೆದರಿಕೆಯಿಂದ ಸಾರ್ವಜನಿಕರಿಗೆ ಆತಂಕ ಉಂಟು ಮಾಡಿತ್ತು. ಮೇಲಿನಿಂದ ಮೇಲೆ ಈ ರೀತಿ ಶೋ ಅಪ್ ಕೊಡ್ತಾ ಇದ್ದ ಬಗ್ಗೆ ಮಾಹಿತಿಯನ್ನ ಕೂಡ ಸಾರ್ವಜನಿಕರು ಪಡ್ಕೊಂಡಿದ್ರು. ಈ ವೇಳೆ AK-47 ಹಿಡಿದು ಓಡಾಡುವ ಬಗ್ಗೆ ಮಾಹಿತಿಯನ್ನ ಕೂಡ ಈಗಾಗಲೇ ಪೊಲೀಸರು ಕಲೆಯನ್ನ ಹಾಕಿದ್ರು. ಒಂದಷ್ಟು ಸಾರ್ವಜನಿಕ ವಲಯದಿಂದ ಬಂದಂತಹ ಮಾಹಿತಿಯ ಮೇರೆಗೆ ಈಗ ಸೋಷಿಯಲ್ ಮೀಡಿಯಾ ಸ್ಟಾರ್ ಅರುಣ್ ಕಟಾರಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಬಿಲ್ಡಪ್ ಕೊಡಕ್ಕೆ ಹೋಗಿ ರೀಲ್ಸ್ ಸ್ಟಾರ್ ಪರಪ್ಪನ ಅಗ್ರಹಾರ ಸೇರಿರೋದು ನಿಜಕ್ಕೂ ಆತಂಕ ಮೂಡಿಸಿದೆ. ಯಾಕಂದ್ರೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಇದೇ ರೀತಿ ಹುಚ್ಚಾಟವನ್ನ ಕಟ್ತಾರೆ. ಅವರಿಗೆ ಇದೊಂಥರ ಮಾದರಿ ಅಂತಾನೆ ಹೇಳ್ಬೋದು. ಆರೋಪಿಯನ್ನ ಈಗಾಗಲೇ ಬಂಧಿಸಲಾಗಿದೆ ಪರಪ್ಪನ ಅಗ್ರಹಾರದಲ್ಲಿ. ಈಗ ಅರುಣ್ ಕಟಾರೆ ಮುದ್ದೆ ಮುರಿತಾ ಇದ್ದಾರೆ. ಸಂಪೂರ್ಣ ವಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.